ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಇದೇ ಥರ ಪ್ರೋತ್ಸಾಹ ಕೊಡ್ತಾರೆ ಮತ್ತು ಹೆಚ್ಚು ವೀಡಿಯೋಗಳನ್ನ ನೋಡ್ತಾ ಇರಿ. ಮತ್ತು ನಮ್ಮ ವೀಡಿಯೋಗಳನ್ನ ನೋಡಲಿಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈಗ ನಾನು ಸಾಬುದಾನದಲ್ಲಿ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಇದು ಉಪ್ಪಿಟ್ಟು ಅಂತಲೂ ಹೇಳ್ಬೋದು, ಇಲ್ಲ ಪಲಾವ್ ಅಂತಲೂ ಹೇಳ್ಬೋದು. ಸೊ ಆ ಥರ ರೆಸಿಪಿ ಇದು. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ, ಬಿಸಿ ಮಾಡ್ಕೊಂಡಿದ್ದೀನಿ. ಜಸ್ಟ್ ಪ್ಯಾನಲ್ಲಿ ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ. ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಸೇರಿಸ್ಕೊಂಡು ಇದೆಲ್ಲ ತರಕಾರಿಗಳನ್ನ ಜೋಡಿಸ್ಕೊಂಡಿದ್ದೀನಿ. ನೋಡಿ, ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಒಂದು 10 ಬೀನ್ಸ್ ತೊಗೊಂಡಿದ್ದೀನಿ, ಅರ್ಧ ಕ್ಯಾಪ್ಸಿಯಂ ತೊಗೊಂಡಿದ್ದೀನಿ, ಒಂದು ಕಾಲು ಭಾಗ ಅಷ್ಟು ಕ್ಯಾಬೇಜ್ ಚೂರು ತೊಗೊಂಡಿದ್ದೀನಿ. ಎಲ್ಲ ಹೆಚ್ಕೊಂಡು ಸಣ್ಣಗೆ ಇಟ್ಟಿದ್ದೀನಿ. ಇಲ್ಲಿ ನೋಡಿ, ಒಗ್ಗರಣೆಗೆ ಚಕ್ಕೆ ತೊಗೊಂಡಿದ್ದೀನಿ, ಒಂದು 4 ಬೆಳ್ಳುಳ್ಳಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಸಾಸಿವೆ, ಕರಿಬೇವು. ಇವಾಗ ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಹಾಕಿದ್ದೀನಿ, ಕರಿಬೇವು ಹಾಕಿದ್ದೀನಿ, ಚಕ್ಕೆ ಹಾಕಿದ್ದೀನಿ, ಮತ್ತು ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದೆ ಅದು ಹಾಕಿದ್ದೀನಿ. ಇವಾಗ ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ, ಬೀನ್ಸು, ಕ್ಯಾರೆಟು, ಬಟಾಣಿ, ಕ್ಯಾಬೇಜು, ಕ್ಯಾಪ್ಸಿಯಂ ಎಲ್ಲನೂ ಸೇರಿಸ್ಕೊಂಡು ಕಲಸ್ಕೋಬೇಕು. ತರಕಾರಿಗಳು ನಾವು ನೋಡಿ ಹಾಕ್ಕೋಬೋದು, ಯಾವುದೆಲ್ಲ ತರಕಾರಿ ಹಾಕ್ಬೋದು ಅಂತ ನೋಡಿಕೊಂಡು, ಪಲಾವ್ ಮಾಡ್ತೀವಲ್ಲ ಆ ಥರ ಹಾಕ್ಕೊಂಡು ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ, ಇದು ಒಂಥರ ಸಾಬುದಾನ ಪಲಾವ್ ಅಂತಲೂ ಹೇಳ್ಬೋದು, ಇಲ್ಲ ಉಪ್ಪಿಟ್ಟು ಅಂತಲೂ ಹೇಳ್ಬೋದು. ಸೊ ಅದೇ ವೆರೈಟಿಯಲ್ಲಿ ಮಾಡೋದಿದು. ಸೊ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಖಾರಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ ಆದರೂ ಹಾಕ್ಕೋಬೋದು, ಒಣಮೆಣ್ಸಿನ್ಕಾಯಿ ಆದರೂ ಹಾಕ್ಕೋಬೋದು. ನಾನಂತೂ ಒಣಮೆಣ್ಸಿನ್ಕಾಯಿ ಒಂದು 2 ಹಾಕ್ಕೊಳ್ತಾ ಇದ್ದೀನಿ, ಒಬ್ಬರು ತಿನ್ನೋಷ್ಟು ಮಾಡ್ಕೊಳ್ತಾ ಇದ್ದೀನಲ್ಲ. ಅದರಿಂದ ನೋಡಿ, ಇವಾಗ ಕ್ಯಾಬೇಜು ಹಾಕ್ಕೊಂಡೆ, ಕ್ಯಾಪ್ಸಿಯಮು ಹಾಕ್ಕೊಂಡಿದ್ದೀನಿ, ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಳೋಣ. ಇದು ಜಾಸ್ತಿ ಫ್ರೈ ಆಗೋದು ಬೇಡ, ಫ್ರೈಡ್ ರೈಸ್ಗೆ ನಾವು ಎಷ್ಟು ಫ್ರೈ ಮಾಡ್ತೀವಲ್ಲ ಆ ಥರ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಇದು ಫ್ರೈ ಆಗಿದೆ ಎಲ್ಲ. ಸೊ ಇದನ್ನು ನಾವು ಕಲಸ್ಕೊಳ್ತಾ ಇದ್ದೀವಿ. ಉಪ್ಪನ್ನು ಇದಕ್ಕೆ ಸ್ವಲ್ಪ ಸೇರಿಸ್ಕೊಳ್ಳೋಣ, ಉಪ್ಪು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡೆ ನೋಡಿ, 2 ಇಟ್ಟಿದ್ದೀನಿ. ಸೊ ಎಲ್ಲ ಕಲಸ್ಕೊಳ್ಳೋಣ. ಇವಾಗ ಇದು ಕ್ರಂಚಿ ಕ್ರಂಚಿ ಆಗಿದೆ ವೆಜಿಟೇಬಲ್ಸ್ ಎಲ್ಲ. ಇವಾಗ ಇದಕ್ಕೆ ನಾನು ಮತ್ತು ಈ ಸಾಬುದಾನ ಇದೆಲ್ಲ, ಈ ಸಾಬುದಾನನು ಸೇರಿಸ್ಕೊಳ್ತೀನಿ. ಅದಕ್ಕೆ ಸೇರಿಸ್ಕೊಂಡು ಕಲಸ್ಕೊಳ್ಳೋದು. ಇದು ಸಬ್ಬಕ್ಕಿ ಅಂತ ಹೇಳ್ತಾರೆ, ಇಲ್ಲ ನಾವು ಸಾಬುದಾನ ಅಂತೂ ಹೇಳ್ಬೋದು. ಇದು ಪಾಯಸ ಮಾಡ್ತಾರೆ ಇದರಲ್ಲಿ ಎಲ್ಲರೂ. ಸೊ ನಾನು ಒಂದು ವೆರೈಟಿಯಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಪಲಾವ್ ಥರ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ಬ್ರೇಕ್ಫಾಸ್ಟ್ ಒಂದು ತುಂಬ ಚೆನ್ನಾಗಿರುತ್ತೆ. ಒಂದು ಹೊತ್ತಿಗೆ ಮಾಡ್ಕೋಬೇಕು ಅನ್ನುವಾಗ ಮಾಡ್ಕೋಬೋದು. ಈ ದಿನ ಬ್ರೇಕ್ಫಾಸ್ಟ್ ತಿಂದಿದ್ದೆ ತಿಂದಿದ್ದು ಮಾಡಿದ್ದೆ ಮಾಡಿದ್ದನ್ನು ಮಾಡ್ಕೊಂಡು ತಿನ್ನುವಾಗ ಇದೊಂಥರ ವೆರೈಟಿಯಾಗಿ ಮಾಡಿಕೊಂಡು ತಿನ್ಬೋದು. ನೋಡಿ, ಉಪ್ಪನ್ನು ಸೇರಿಸ್ಕೊಂಡೋದ್ರ ಜೊತೆಗೆ ಎಲ್ಲ ಕಲಸ್ಕೊಳ್ತಾ ಇದ್ದೀನಿ, ಕಲಸ್ಕೊಂಡಿದ್ದಾಗಿದೆ. ಇವಾಗ ಇವಾಗ ಸಾಬುದಾನ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಪಫಾಗಿ ಆಗ್ತಾ ಇರುತ್ತೆ ಇದು ಕಲಸ್ಕೊಳ್ತಾ ಇದ್ದಂಗೆ. ಸೊ ಇದರಲ್ಲಿ ತೇವಾಂಶ ಇರುತ್ತಲ್ಲ, ಸೊ ಅದು ಇಮ್ಮರ್ಕೊಂಡು ಎಲ್ಲ ದಪ್ಪ ದಪ್ಪಕ್ಕೆ ಕಾಣಿಸ್ಕೊಳ್ಳುತ್ತೆ. ಸೊ ಈಗ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಬಿಸಿ ಆಗಿದೆ ಇದೆಲ್ಲ, ನಾನು ನೀರು ಸೇರಿಸ್ಕೊಳ್ತೀನಿ. ಒಂದು ಕಪ್ ಅಷ್ಟು, ಇದಕ್ಕೆ ಒಂದು 2 ಕಪ್ಪಷ್ಟು ನೀರು ಸೇರಿಸ್ಕೊಳ್ತೀನಿ. ಸೊ ಸೇರಿಸ್ಕೊಂಡು ಬಾಯ್ಲ್ ಆಗಲಿಕ್ಕೆ ಬಿಡ್ತೀನಿ. ಮತ್ತು ಚೆನ್ನಾಗಿ ಕಲಸ್ಕೊಳ್ಳೋಣ. ಬಾಯ್ಲ್ ಆಗಲಿ, ಬೇಕಾದರೆ ಸ್ವಲ್ಪ ಅರಶಿನನೂ ಸೇರಿಸ್ಕೋಬೋದು ಇದಕ್ಕೆ, ಕಲರ್ ಚೇಂಜ್ ಬೇಕಂದರೆ. ಸೊ ನಾನು ಸ್ವಲ್ಪ ಲೈಟಾಗಿ ಹಾಕ್ಕೊಂಡೆ ಅರಶಿನ, ಒಂದು 1/4 ಟೀಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅರಶಿನ. ಸೊ ಕಲಸ್ಕೊಂಡು ಅರಶಿನ ಈಗ ಹಾಕ್ಕೊಂಡೆ ನೋಡಿ, ಚೆನ್ನಾಗಿ ಕುದೀಲಿ, ಆರಾಮಾಗಿ ಒಬ್ಬರು ತಿನ್ಕೋಬೋದು ಇದು. ಇವಾಗ ಕುದಿಯಕ್ಕೆ ಬಿಡೋಣ, ಚೆನ್ನಾಗಿ ಕುದೀಲಿ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇದು ಒಂದು 10 ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡುತ್ತೆ. ಸೊ ಆ ಥರ ವೆರೈಟಿ ಬ್ರೇಕ್ಫಾಸ್ಟ್ ಇದು, ಎಲ್ಲರೂ ಮಾಡಿ ತುಂಬ ಚೆನ್ನಾಗಿರುತ್ತೆ, ಒಂದು ವೆರೈಟಿ ಟೇಸ್ಟಾಗಿರುತ್ತೆ. ಸೊ ಮಾಡಿಕೊಂಡು ತಿನ್ಬೋದು ನೋಡಿ, ಆಗಿದೆ ಈಗ. ಇದು ಜಾಸ್ತಿ ಬಾಯ್ಲ್ ಆಗೋ ನೆಸೆಸಿಟಿ ಇಲ್ಲ, ಸೊ ಇಷ್ಟು ಬಾಯ್ಲ್ ಆದರೆ ಆಗಿದೆ ಅಂತ. ಸೊ ಅದು ಒಳಗಡೆ ಎಲ್ಲ ಸಾಬುದಾನ ಸ್ಟೀಮ್ ಆಗಿದೆ, ಸಾಕು ಇಷ್ಟೇ. ಬಾಯ್ಲ್ ಆಗಲಿಕ್ಕೆ ಜಾಸ್ತಿ ಹೊತ್ತು ಹಿಡಿಯಲ್ಲ ನೋಡಿ, ರೆಡಿ ಆಗಿದೆ. ಇವಾಗ ನಾವು ಸರ್ವ್ ಮಾಡ್ಬೋದು. ಸೊ ಎಲ್ಲ ತರಕಾರಿಗಳನ್ನು ಸೇರಿಸ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಿದೆ ಇದು, ತಿನ್ನಲಿಕ್ಕಂತೂ ತುಂಬ ಯಮ್ಮಿಯಾಗಿರುತ್ತೆ ನೋಡಿ. ಇವಾಗ ರೆಡಿ ಇದೆ ಟೇಸ್ಟಿ ಸಾಬುದಾನ ಪಲಾವ್.